ಹಲೋ ಎವ್ರಿವನ್, ವೆಲ್ಕಮ್ ಟು ಸನಾಸ್ ಕಿಚನ್. ಇವತ್ತು ಮೈಸೂರು, ತುಮಕೂರು, ಹಾಸನ ಮತ್ತು ಬೆಂಗಳೂರು ಕಡೆ ಕಾಮನ್ ಆಗಿ ಮಾಡೋ ಗೌಡ್ರು ಸ್ಟೈಲ್ ಕೋಳಿ ಸಾರು ಹೇಗೆ ಮಾಡ್ತಾರೆ ಅಂತ ತೋರಿಸ್ಕೊಡ್ತಿದ್ದೀನಿ. ಇದನ್ನು ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಕಾಯಿತುರಿ, ಗಸಗಸೆ, ಸೋಂಪು, ಮೆಣಸು, ಚಕ್ಕೆ, ಲವಂಗ, ಹುರುಗಡಲೆ ಮತ್ತು ಕಸೂರಿ ಮೇತಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಣಮೆಣಸಿನ್ಕಾಯಿ, ಅಚ್ಚಕಾರದ ಪುಡಿ, ಧನಿಯಾ ಪುಡಿ, ಧನಿಯಾ ಕಾಳು, ಹುಣಸೆಹಣ್ಣು ಮತ್ತು ಸ್ವಲ್ಪ ಅರಿಶಿನ. ಇಲ್ಲಿ ನಾನು 1 ಕೆಜಿ ಚಿಕನ್ಗೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮ್ಯಾಟೊ, 2 ಈರುಳ್ಳಿ, 8 ಎಸ್ಲು ಬೆಳ್ಳುಳ್ಳಿ ಮತ್ತು 2 ಇಂಚು ಶುಂಠಿ ತೊಗೊಂಡಿದ್ದೀನಿ. ಮೊದಲಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಸ್ವಲ್ಪ ದಪ್ಪದಾಗೇ ಕಟ್ ಮಾಡಿಟ್ಕೊಳ್ಳೋಣ. 1 ಟೊಮ್ಯಾಟೋನ ಕೂಡ ಸುಮಾರಾಗಿ ಕಟ್ ಮಾಡಿಟ್ಕೊಳ್ಳೋಣ. ಶುಂಠಿನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದಿಷ್ಟು ಐಟಮು ಮಸಾಲೆಗೆ. ಇನ್ನೊಂದು ಚಿಕ್ಕ ಈರುಳ್ಳಿ ತಗೊಂಡು ಇದನ್ನು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಿಟ್ಕೊಳ್ಳೋಣ. ಈ ಈರುಳ್ಳಿನ ನಾವು ಒಗ್ಗರಣೆಗೆ ಉಪಯೋಗಿಸ್ಕೋತೀವಿ. ನೆಕ್ಸ್ಟ್ ನಾವು ಸ್ಟೌ ಮೇಲೆ ಒಂದು ಪ್ಯಾನ್ ಇಟ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ನಾವು ಮಸಾಲೆಗೆ ಅಂತ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಗೂ ಟೊಮೆಟೊ ಇದೆಲ್ಲ ಒಂದಾದ್ಮೇಲೆ ಒಂದು ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೊಳ್ಳೋಣ. ಇವಾಗ ಇದಕ್ಕೇ ನಾವು ಒಣಮೆಣಸಿನ್ಕಾಯಿ, ಧನಿಯಾ ಕಾಳು, ತೆಗೆದಿಟ್ಕೊಂಡಿದ್ದ ಮೆಣಸಿನಕಾಳು, ಚಕ್ಕೆ, ಲವಂಗ, ಸೋಂಪು ಮತ್ತು ಗಸಗಸೆ ಇದೆಲ್ಲ ಹಾಕ್ಕೊಂಡು ಇನ್ನೊಮ್ಮೆ 1-2 ನಿಮಿಷಕ್ಕೋಸ್ಕರ ಹುರ್ಕೊಳ್ಳೋಣ. ನೆನಪಿರಲಿ, ಇದೆಲ್ಲ ನಾವು ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ಇದು ತುಂಬ ರೋಸ್ಟಾಗಿ ತುಂಬ ಬ್ರೌನ್ ಆಗೋದೇನು ಬೇಕಾಗಿಲ್ಲ. ಇದೆಲ್ಲ ಹುರಿದ್ಮೇಲೆ ಇದಕ್ಕೇ ನಾವು ತೆಗೆದಿಟ್ಕೊಂಡಿದ್ದ ಹುರುಗಡಲೆ ಇದನ್ನು ಹಾಕ್ಕೊಂಡು ಸುಮ್ಮನೆ ಕೈ ಆಡಿಸ್ಕೊಂಡ್ರೆ ಸಾಕು. ಹೀಗೆ 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಾಡಿಸ್ಕೊಂಡ್ಮೇಲೆ ಸ್ಟೌ ಆಫ್ ಮಾಡಿಕೊಂಡು ಇದನ್ನು ಸೈಡ್ಗಿಟ್ಬಿಡೋಣ. ಇದಕ್ಕಿವಾಗ ಹುಣಸೆಹಣ್ಣು ಮತ್ತು ತುರಿದಿಟ್ಕೊಂಡಿರೋ ಕಾಯಿತುರಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಹಾಕ್ಕೋತಿದ್ದೀನಿ. ಯಾಕಂದರೆ ನಾನು ಇಂಗ್ಲೆಂಡಲ್ಲಿರೋದ್ರಿಂದ ನನಗಿಲ್ಲಿ ಯಾವಾಗಲೂ ಹಸಿ ತೆಂಗಿನಕಾಯಿ ಸಿಗೋದಿಲ್ಲ. ಅಕಸ್ಮಾತ್ ಅಪರೂಪಕ್ಕೆ ಸಿಕ್ಕಿದ್ರೂ ಅದು ತುಂಬ ಕಾಸ್ಟ್ಲಿ ಆಗಿರುತ್ತೆ. ಹಾಗಾಗಿ ನಾನು ಡೆಸಿಕೇಟೆಡ್ ಕೋಕೋನಟ್ಟೇ ಯಾವಾಗಲೂ ಯೂಸ್ ಮಾಡ್ತೀನಿ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದೆಲ್ಲ ತಣ್ಣಗಾದಮೇಲೆ 1 ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆ ಮಿಕ್ಸಿ ಜಾರ್ಗೆನೆ ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ ಹಾಕ್ಕೊಳ್ಳೋಣ. ಇದೆಲ್ಲದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರೇ ಹಾಕ್ಕೊಂಡು ತುಂಬ ನುಣ್ಣಗಾಗೋವರೆಗೂ ರುಬ್ಕೊಂಡ್ರೆ ಸಾಕು. ನೆಕ್ಸ್ಟ್ ನಾವು ಸ್ಟೌ ಮೇಲೆ ಒಂದು ಕುಕ್ಕರ್ ಇಟ್ಟು ಅದು ಬಿಸಿ ಆದಮೇಲೆ 1-3 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಹೆಚ್ಚಿಟ್ಕೊಂಡಿದ್ದ ಈರುಳ್ಳಿ ಹಾಕ್ಕೊಂಡು ಕೈ ಆಡಿಸೋಣ. ಅದೊಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಕೈ ಆಡಿಸಿದ್ರೆ ಸಾಕು. ಇವಾಗ ಇದಕ್ಕೆ ನೀಟಾಗಿ ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಕೊಳ್ಳೋಣ. ಈ ಚಿಕನ್ನೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಶಿನದ ಪುಡಿ ಹಾಕ್ಕೊಂಡು ಇದೆಲ್ಲನೂ ಎಣ್ಣೆಲೇ ಚೆನ್ನಾಗಿ ಕೈ ಆಡಿಸೋಣ. ಅದೊಂದು ಸ್ವಲ್ಪ ನೀಟಾಗಿ ಫ್ರೈ ಆಗೋವರೆಗೂ ಚಿಕನ್ನ ಎಣ್ಣೆಲೇ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ಸ್ವಲ್ಪ ನೀರು ಬಿಟ್ಕೊಳ್ಳೋ ಥರ ಕಾಣುತ್ತೆ. ಈ ಥರ ಆದಾಗ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಂತರ ನುಣ್ಣಗೆ ಏನು ರುಬ್ಬಿಟ್ಕೊಂಡಿರ್ತೀವೋ ಮಸಾಲೆ ಆ ಮಸಾಲೆನ ಹಾಕ್ಕೋತಿದ್ದೀನಿ. ಇವಾಗ ಈ ಮಿಕ್ಸಿ ಜಾರ್ಗೆನೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಅಲ್ಲಾಡಿಸಿ ಅದರಲ್ಲಿರೋ ಮಸಾಲೆನೆಲ್ಲ ಮತ್ತೆ ಕುಕ್ಕರಿಗೆ ಹಾಕ್ಕೊಳ್ಳೋಣ. ಈ ಥರ ನೀರು ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಹುಷಾರು. ನಾನಿಲ್ಲಿ ಆ ಮಿಕ್ಸಿ ಜಾರಲ್ಲಿ ಅರ್ಧ ಆಗೋಷ್ಟು ಮಾತ್ರ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಸಾರು ಬೇಕೋ ನಾವು ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ. ಆಲ್ರೆಡಿ ಚಿಕನ್ ಕೂಡ ಸ್ವಲ್ಪ ನೀರು ಬಿಡೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು, ಅಂದರೆ ಆ ಮಿಕ್ಸಿ ಜಾರಲ್ಲಿ ಅರ್ಧ ಆಗೋಷ್ಟು ಮಾತ್ರ ನೀರು ಹಾಕ್ಕೊಂಡಿದ್ದೀನಿ. ಇವಾಗಿದು ಒಂದು ಕುದಿ ಬರಲಿ. ಕುದಿ ಬಂದಮೇಲೆ ಉಪ್ಪು ಖಾರ ಚೆಕ್ ಮಾಡೋಣ. ಈ ಸ್ಟೇಜಲ್ಲಿ ಬೇಕಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಅಥವಾ ಖಾರ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ತೆಗೆದಿಟ್ಕೊಂಡಿದ್ದ ಕಸೂರಿ ಮೇಥಿನ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಈ ಥರ ಕ್ರಷ್ ಮಾಡ್ದಂಗೆ ಮಾಡಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ, ಚೆನ್ನಾಗೂ ಇರುತ್ತೆ ಸಾರು. ಇವಾಗ ಫೈನಲಾಗಿ ಒಂದು ಸತಿ ಈ ಥರ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 1-2 ವಿಸಿಲ್ ಕೂಗಿಸ್ಕೊಳ್ಳೋಣ.
ನಾನು ಯೂಶ್ವಲಿ ಎರಡೇ ವಿಸಿಲ್ ಕೂಗಿಸೋದು, ಯಾಕಂದರೆ ಇದು ಬ್ರಾಯ್ಲರ್ ಚಿಕನ್ನು. ಅಕಸ್ಮಾತ್ ಇದು ನಾಟಿ ಕೋಳಿ ಆಗಿದ್ದರೆ ಒಂದು 3-4 ವಿಸಿಲ್ ಕೂಗಿಸ್ಬೇಕಾಗತ್ತೆ, ಬಟ್ ಇದು ಬ್ರಾಯ್ಲರ್ ಚಿಕನ್ ಆಗಿರೋದ್ರಿಂದ ನಾನು 2 ವಿಸಿಲ್ ಕೂಗಿಸಿದ್ದೀನಿ. ಇವಾಗ ಇದು ತಣ್ಣಗಾಗಿದೆ, ಹಾಗಾಗಿ ನಾನು ಕುಕ್ಕರ್ ಮುಚ್ಚಳ ತೆಗಿತಿದ್ದೀನಿ. ಇವಾಗ ನೀವು ನೋಡ್ಬೋದು ಅಲ್ಲಿ ಆಯಿಲ್ ಬಿಟ್ಕೊಂಡಿದೆ, ಅದು ಚಿಕನ್ ಕೂಡ ಸ್ವಲ್ಪ ಆಯಿಲ್ ಬಿಟ್ಕೊಳ್ಳುತ್ತೆ. ಹಾಗೆ ನಾನು ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ರಿಂದ ಇಷ್ಟು ಎಣ್ಣೆ ಕಾಣಿಸ್ತಿದೆ, ಬಟ್ ಅದೇನು ಜಾಸ್ತಿ ಆಗಿರಲ್ಲ, ಕರೆಕ್ಟಾಗೇ ಇರುತ್ತೆ ಸಾರು. ಇದನ್ನು ನಾವು ಬಿಸಿ ಅನ್ನ ಅಥವಾ ರಾಗಿ ಮುದ್ದೆ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಬಿಸಿ ಅನ್ನದ ಜೊತೆ ತಿಂತಿದ್ದೀನಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಸೌತೆಕಾಯಿ ಹಾಗೂ ನಿಂಬೆಹಣ್ಣು ಇದ್ದರೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ನೀವು ನೋಡ್ಬೋದು ಇಲ್ಲಿ ಚಿಕನ್ ನೀಟಾಗೆ ಬೆಂದಿದೆ. ಇವತ್ತು ನಾನು ಮಾಡಿರೋ ಗೌಡ್ರ ಸ್ಟೈಲ್ ಕೋಳಿ ಸಾರು ನಿಮಗಿಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯನ ನನಗೆ ತಿಳಿಸಿ. ಇನ್ನಷ್ಟು ರುಚಿಕರ ರೆಸಿಪಿಗಳಿಗೋಸ್ಕರ ಸ್ಟೋರೀಸ್ ಬೈ ಸನಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಅನ್ನದಾತ ಸುಖಿ ಭವ.